5 ಫೀಟ್ ವೈಡನ್ ಆಗಬೇಕು ಇಲ್ಲಿವರೆಗೆ ಅಂದ್ರೆ ಅಟ್ ಲೀಸ್ಟ್ ಬೀರ್ನಳ್ಳಿ ವರೆಗೆ ಆಗದೆ ಇದ್ರೆ ಬಿಜನಳ್ಳಿ ರೋಡ್ ಅಂತ ಬರ್ತದಲ್ಲಿ ಬಿಜನಳ್ಳಿ ಕ್ರಾಸ್ ಬರ್ತದೆ ಆ ಪಾಯಿಂಟ್ ವರೆಗೆ ಈ ರೋಡ್ ಏನಪ್ಪ ಅಂದ್ರೆ ಈ ಡಬಲ್ ವೈಡನ್ ಆಗಬೇಕು ಎರಡನೇದು ಇದೆ ನೀರಳಿಗೆ ಲಿಂಕ್ ಮಾಡ್ತದೆ ಟು ಮಿನಿಮೈಸ್ ದಿ ಪ್ರೆಶರ್ ಆನ್ ದಿಸ್ ರೋಡ್ ವಿ ರಿಕ್ವೆಸ್ಟ್ ಸಮ್ ಪೀಪಲ್ ಟು ಕಮ್ ವಯಾ ಬಿಜನಳ್ಳಿ ಟು ದಿಸ್ ಸೈಡ್ ಅಂಡ್ ಸಮ್ ಪೀಪಲ್ ಸೇಡಂ ನಿಂತು ಬರೋರಿಗೆ ಆ ಕಡೆ ನೀರಳಿ ವ್ಯಾಗಿಂದೊಂದು ಆ ಕಡೆ ಪಾರ್ಕ್ ಮಾಡಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಯಾಕಂದರೆ ಮೇನ್ ರೋಡ್ ಮೇಲೆ ಸಾಧ್ಯವಾದ ಮಟ್ಟಿಗೆ ಪ್ರೆಷರ್ ಎಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ನಾವು ಮಾಡ್ತೇವೆ ಇದು ಫ್ರಂಟ್ ಪರ್ಸ್ನಲ್ಲಿ ಇದು ಮೇನ್ ರೋಡ್ ಇದೆ ಇದು ಎದುರು ಏನಪ್ಪ ಅಂದ್ರೆ ಒಂದು 50 ಮೀಟರ್ ಜಾಗ ಕೊಳ್ಳ ಬಿಟ್ಟಿದ್ದೇವೆ ರೀ ಇದರಲ್ಲಿ ಟೂ ವೀಲರ್ ಮತ್ತು ಸ್ಮಾಲ್ ನಾವು ನಿಂತಿದ್ದೇವೆ ರೋಡ್ ಮೇಲೆ ನಾವು ಇಲ್ಲಿ ನಿಂತಿದ್ದೇವೆ ರೀ ವಿ ಆರ್ ಸ್ಟ್ಯಾಂಡಿಂಗ್ ಹಿಯರ್ ಈ ಭಾಗದಲ್ಲಿ ಫ್ರೀ ವೆಹಿಕಲ್ ಅಂದರೆ ಸ್ಮಾಲ್ ಟೂ ವೀಲರ್ ಆ್ಯಂಡ್ ಸಣ್ಣ ಸಣ್ಣ ಕಾರ್ಗಳು ನಾಟ್ ಬಿಗ್ ಫೋರ್ ವೀಲರ್ ಇಸ್ ಆಲ್ಸೋ ನಾಟ್ ಅಲೌಡ್ ಇಲ್ಲಿ ಮೇನ್ ಬಿಗ್ ಗೇಟ್ ಇರ್ತದೆ ಎಂಟ್ರೆನ್ಸು ಇದು 3000 ಇದು 10000 ಪೆಂಡಾಲ್ ರೀ ಕಾರ್ಯಕ್ರಮ ಮಾಡೋದು ಇದು ಮೇನ್ ಪೆಂಡಾಲ್ ರೀ ಇದು ಅಗ್ರಿಕಲ್ಚರ್ ಎಕ್ಸಿಬಿಷನ್ ರೀ ಇವು ಮಳಿಗೆಗಳು ಈ ಸೈಡಿಗೆ ಇದು ಸೈನ್ಸ್ ಎಕ್ಸಿಬಿಷನ್ ಇತ್ಯಾದಿ ಮತ್ತು ಇದು ಊಟದ ಮನೆ ಈ ಸೈಡಿಗೆ ಇಲ್ಲಿ ಏನಪ್ಪ ಅಂದರೆ ಟೆಂಪ್ರವರಿ ವಾಸ ಮಾಡಲಿಕ್ಕೆ ಮನೆ ಮಾಡಿರ್ತೇವೆ ಹಾಗೆ ಸೇಡಮ್ದಲ್ಲಿ ಹಾಲ್ಟ್ ಮಾಡಲಿಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ವಿ ಮೇಕ್ ಅರೇಂಜ್ಮೆಂಟ್ ಅಬೌಟ್ 6000 ಪೀಪಲ್ ಎಟ್ ಪ್ರಾಪರ್ ಸೇಡಮ್ ನಮ್ಮದು ಬಿಜಾಪುರ್ ಮತ್ತು ಕನೇರಿ ಅನುಭವದಲ್ಲಿ ಏನಿದೆ ಅಂದರೆ ನಾವು ಅಪೇಕ್ಷೆ ಪಟ್ಟಂಗೆ ಭಾಳ ಮಂದಿ ಸ್ಟೇ ಮಾಡೋಂಗಿಲ್ಲ ರೀ ಇಲ್ಲಿ ವೆರಿ ಫ್ಯೂ ಪೀಪಲ್ ವಿಲ್ ಸ್ಟೇ ಫಾರ್ ಆಲ್ ದಿ ಡೇಸ್ 90% ಪೀಪಲ್ ವಿಲ್ ಕಮ್ ಆ್ಯಂಡ್ ಸೇಮ್ ಡೇ ದೇ ವಿಲ್ ರಿಟರ್ನ್ ಆದ್ರೂ 10,000 ಜನರಿಗೆ ಇಲ್ಲಿ ಸೇಡಮ್ದಲ್ಲಿ ಮತ್ತು ಗುಲ್ಬರ್ಗಾದಲ್ಲಿ ಸ್ಟೇ ಮಾಡಲಿಕ್ಕೆ ನಾವು ಅರೇಂಜ್ಮೆಂಟ್ ಮಾಡ್ತೇವೆ ಗೆಸ್ಟ್ಗಳು ಯಾರು ಬರ್ತಾರೆ ಬೈ ಪ್ಲೇನ್ ನಿಂತ ಈ ಕಡೆ ಮಿನಿಮಮ್ 400 ಮೀಟರ್ ಇದೆ ರೀ ಇದು ಅಲ್ಲಿ ಎಲ್ಲರ ಮೇನ್ ಮುಂದೆ ರೋಡ್ ಕಲಿತಿ ಸರ್ ಇದು ಪೆದ್ದನ ಬಾವಿ ತಗ ಮಾಡ್ರಿ ಇದು ಪೆದ್ದನ ಬಾವಿ ತಗ ಹೋತ ಸರ್ ಡೈರೆಕ್ಟ್ ಆಗಿ ಅಲ್ಲಿ ಬಾವಿ ಸರ್ ಒಂದು ಹಳೆಯದು ರೀ ರೋಡಿಂಗ್ ಮತ್ತೆ ಒಳಗೆ ಆಗ್ತದೆ ಸರ್ ಮತ್ತೆ ಮೇನ್ ರೋಡಿಗೆ ಬರ್ತದ್ರಿ ಇಲ್ಲಿ ಆದ್ರಿ ಪಟ್ಟಿ ಇದು ನಾವು ನಿಂತದ ಈಗ ಇದು ಸ್ಯಾಟಲೈಟ್ ನಿಂತ ತಗೊಂಡಾರೆ 33 ಫೀಟ್ ನಾವು ತಗೋದು ಕಾನೂನು ಪ್ರಕಾರ ಇದೆ ರೀ ರೋಡ್ ಕಾನೂನು ಅದರ ಪ್ರಕಾರ 33 ಫೀಟ್ ತಗೋದು ನಾವು ಹಾಂ ಮಾತಾಡ್ರ ಸೇಡಂದ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವುದಲ್ಲದೆ ಶಾಲೆ ಒಂದು ಸಾಮಾಜಿಕ ಪರಿವರ್ತನೆಯ ಕೇಂದ್ರ ಅನ್ನುವ ಕನಸನ್ನು ಸಾಕಾರ ಮಾಡಲಿಕ್ಕೆ ಕಳೆದ 18 ವರ್ಷಗಳಿಂದ ವಿಕಾಸ್ ಅಕಾಡೆಮಿ ಮುಖಾಂತರ ಕಲ್ಯಾಣ ಕರ್ನಾಟಕದ ಒಟ್ಟು 7 ಜಿಲ್ಲೆಗಳಲ್ಲಿ ಕಳೆದ 18 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ ಇಲ್ಲಿಯವರೆಗೆ 210 ಕೋಟಿ ರೂಪಾಯಿ ಕಾರ್ಯ ಆಗಿದೆ ನೋ ಕ್ವಾರಲ್ ವಿತ್ ದಿ ಗೌರ್ಮೆಂಟ್ ನೋ ಬೆಗ್ಗಿಂಗ್ ವಿತ್ ದಿ ಗೌರ್ಮೆಂಟ್ ಸರ್ಕಾರದ ಜೊತೆಗೆ ಸಂಘರ್ಷವೂ ಇಲ್ಲ ಸರ್ಕಾರದಿಂದ ದಿನನಿತ್ಯ ಭಿಕ್ಷೆಯೂ ಬೇಡುವುದಿಲ್ಲ ಕಾನೂನಿನ ಅಡಿಯಲ್ಲಿ ಸಿಗಬೇಕಾದ ಅನುಕೂಲತೆ ಬೇರೆ ಬೇರೆ ಸಾಮಾಜಿಕ ಸಂಘ ಸಂಸ್ಥೆಗಳಿಂದ ಸಹಾಯವನ್ನು ಪಡೆದು ಇನ್ನೂ 25ರವರೆಗೆ ಒಟ್ಟು 250 ಕೋಟಿ ರೂಪಾಯಿಯ ಒಂದು ಬೃಹತ್ ಯೋಜನೆ ಒಂದು ಖಾಸಗಿ ಸಂಸ್ಥೆ ಕರ್ನಾಟಕದ ಇತಿಹಾಸದಲ್ಲಿ ಸುಮಾರು 3000 ಹಳ್ಳಿಗಳನ್ನು ಸೇರಿಸಿಕೊಂಡು 8 ಜಿಲ್ಲೆಗಳಲ್ಲಿ ಹೀಗೆ ಮಾಡುತ್ತಿರುವ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಅದರ ಒಂದು ದಿವ್ಯ ದರ್ಶನ ರಾಷ್ಟ್ರಮಟ್ಟದ ಭಾರತ ವಿಕಾಸ ಸಂಗಮ KN ಗೋವಿಂದಾಚಾರ್ಯರ ಪ್ರಕೃತಿ ಕೇಂದ್ರಿತ ವಿಕಾಸ ಅರ್ಥಾತ್ ಮನೆಯ ತಾಯಿ ಗೋಮಾತೆ ಮತ್ತು ಭೂಮಿ ಮಾತೆ ಈ ಮೂವರು ಒಬ್ಬರಿಗೊಬ್ಬರು ಸಹಕಾರವನ್ನು ಕೊಡುತ್ತಾ ಸೂರ್ಯನ ದಯೆಯಿಂದ ಈ ಜಗತ್ತನ್ನು ಕಾಪಾಡ್ತಾರೆ ಅದರ ಒಂದು ಪವಿತ್ರತೆಯನ್ನು ಕಾಪಾಡಿಕೊಂಡು ಒಂದು ಸುಂದರ ಸಮಾಜವನ್ನು ಕೊಡಲಿಕ್ಕೆ 7ನೇ ಭಾರತೀಯ ಸಂಸ್ಕೃತಿ ಉತ್ಸವ ಇದು ಬೀರ್ನಳ್ಳಿ ರಸ್ತೆ ಸೇಡಂ ಗುಲ್ಬರ್ಗಾಕ್ಕೆ ಹೋಗುವ ಹಾದಿಯಲ್ಲಿ ಸೇಡಂದಿಂದ 7 ಕಿಲೋಮೀಟರ್ ದೂರದಲ್ಲಿ ಬರುವ ಬೀರ್ನಳ್ಳಿ ರಸ್ತೆಯಲ್ಲಿ 250 ಎಕರೆ ಪ್ರದೇಶದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು ಜನವರಿ 28ರಿಂದ ಪ್ರಾರಂಭವಾದ ಈ ಕಾರ್ಯಕ್ರಮ ಫೆಬ್ರವರಿ 6ನೇ ತಾರೀಕಿನವರೆಗೆ 10 ದಿನಗಳ ನಾನಾ ರೀತಿಯ ಕಾರ್ಯಕ್ರಮ ನಡೆಯುತ್ತದೆ ಮತ್ತು
ಮೂವತ್ತು ಲಕ್ಷ ಜನ ಕನಿಷ್ಠ ಈ ಕಾರ್ಯಕ್ರಮಕ್ಕೆ ಬರಬಹುದು. ದೇಶದ ಕನಿಷ್ಠ 80 ಕೋಟಿ ಜನರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅತಿ ಶ್ರೇಷ್ಠ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಿದೇಶದಿಂದಲೂ ಕನಿಷ್ಠ 1-2 ಸಹಸ್ರ ಜನ ಭಾಗವಹಿಸ್ತಕ್ಕಂಥ ಅಂದಾಜಿದೆ. ನನ್ನ ಹಳ್ಳಿ ಹೇಗೆ ವಿಕಾಸ ಮಾಡಬೇಕು, ನನ್ನ ಜಿಲ್ಲೆ ಹೇಗೆ ವಿಕಾಸ ಮಾಡಬೇಕು, ನನ್ನ ತಾಲೂಕು ಹೇಗೆ ಸಮೃದ್ಧಿಗೊಳಿಸಬೇಕು, ಇದಕ್ಕೆ ಬೇಕಾದ ಜೀವಂತ ಪ್ರದರ್ಶನ, ಕೃಷಿಯ ಜೀವಂತ ಪ್ರದರ್ಶನ, ಶಿಕ್ಷಣ